ನೀನಾ ನೀನ್ ಇಲ್ಲೇನ್ ಮಾಡ್ತಿದ್ಯಾ ನಿನ್ಗೇನ್ ಕೆಲಸ ಈಗ ಅಂದ್ರೆ ಯಾಕೆ ಇಷ್ಟೊತ್ನಲ್ ನಾನ್ ಬರ್ಬಾರ್ದ ಬೇರೆ ಯಾರನ್ನಾದ್ರೂ ಎಕ್ಸ್ಪೆಕ್ಟ್ ಮಾಡ್ತಿದ್ರ ಆತಿಗೆ ಅಥ್ವಾ ಬೇರೆ ಯಾರಾದ್ರೂ ಬಂದ್ರು ಅಂತ ಭಯ ಪಟ್ರು ನಾನ್ ಯಾಕೆ ಭಯ ಪಡ್ಲಿ ಇದು ನನ್ ಮನೆ ಸುಪ್ರೀತಾ ನನ್ನ ಮನೆಯಲ್ಲಿ ಭಯ ಪಡೋ ಅವಶ್ಯಕತೆ ಇಲ್ಲ ನನಗೆ ನೀವು ಭಯ ಪಟ್ರೋ ಇಲ್ವೋ ಅನ್ನೋದು ನಿಮ್ ಫೇಸಲ್ಲೇ ಕಾಣಿಸ್ತಿದೆ ಅತಿಗೆ ಅದ್ರಲ್ಲೂ ಅರ್ಧ ಗಂಟೆ ತಗೊಂಡ್ರಲ್ಲ ಬಾಗ್ಲು ತೆಗಿಯೋದಕ್ಕೆ ಅದ್ರಲ್ಲೇ ಗೊತ್ತಾಯ್ತು ನೀವೆಷ್ಟು ನಿರ್ಭೀತಿಯಿಂದ ಬದುಕ್ತಿದೀರ ಅಂತ ಹಾಲ್ ಕುಡೀರಿ ಇದೇನ್ ಹೊಸ ತರ ಯಾವಾಗ್ಲೂ ನನ್ ಮೇಲೆ ವಿಷಾ ಕಾರೋ ನೀನು ಇವತ್ತು ನನಗ್ ಹಾಲ್ ತಂದಿದ್ಯಾ ನಾಲ್ಗೇನೆ ಕಹಿ ಇಟ್ಕೊಂಡವರಿಗೆ ಏನ್ ತಿಂದ್ರು ಅದ್ ಕಹಿ ಅಂತಾನೆ ಅನ್ಸುತ್ತೆ ನಿಮ್ ಮನ್ಸಲ್ಲೇ ವಿಷ ಇಟ್ಕೊಂಡಿರುವಾಗ ನಾನ್ ಏನ್ ಮಾಡಿದ್ರು ವಿಷ ಕಾಣ್ತಿದ್ದೀನಿ ಅಂತಾನೆ ಅನ್ಸುತ್ತೆ ಸುಪ್ರೀತಾ ಈಗೇನು ಹಾಲ್ ಕುಡಿಬೇಕಾ ಅಲ್ಲಿಟ್ಟು ಹೋಗು ನನ್ ಟೆನ್ಷನ್ ನನಗೆ ನೋಡುದ್ರ ಇದೇ ನೀವ್ ಇತರ ಟೆನ್ಷನ್ ಮಾಡ್ಕೊಂಡಿರೋದನ್ನ ನೋಡೋದಕ್ಕೆ ನನ್ಗೊಂಥರ ಮಜಾ ಮೂರತ್ತು ಹಳೆ ವಿಲನ್ ವಿಲಂತರ ಊರಗ್ಲ ಕಣ್ಣು ಬಿಟ್ಕೊಂಡು ಯಾರಿಗ್ ತೊಂದರೆ ಕೊಡ್ಲಿ ಅಂತ ಯೋಚನೆ ಮಾಡೋ ನೀವು ಇಷ್ಟು ಟೆನ್ಶನ್ ಅಲ್ಲಿ ಇದೀರಲ್ಲ ಇದನ್ನು ನೋಡೋದಕ್ಕೆ ಎರಡು ಕಣ್ಣು ಸಾಲ್ದು ಅತ್ಗೆ ಥ್ಯಾಂಕ್ಸ್ ಟು ಕೀರ್ತಿ ಸುಮ್ನೆ ನನ್ನನ್ನ ಕೆಣತ್ ಬೇಡ ಸುಪ್ರೀತಾ ಅಲ್ಲ ಅತ್ಗೆ ಸುಮ್ನೆ ನನ್ನ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಕೇಳ್ತಾ ಇದೀನಿ ನನ್ನ ಹತ್ರನಾದ್ರೂ ನಿಜ ಹೇಳಿ ನಿಮ್ ವಿಷಯ ಹತ್ರ ಮುಚ್ಚು ಮರೆ ಮುಜುಗರ ಎಲ್ಲ ಯಾಕೆ ಅಂತ ನೀವೇನ್ ತಪ್ಪು ಮಾಡಿದೀರಾ ನೀವ್ ಯಾಕೆ ಭಯ ಪಡ್ತಿದ್ದೀರಾ ಕೀರ್ತಿ ನಿಮ್ಗೆ ಯಾಕೆ ಕಾಟ ಕೊಡ್ತಿದ್ದಾಳೆ ಅಂತ ನಿಮ್ಗೆ ಅನಿಸ್ತಿದೆ ಹೇಳಿ ಒಂದು ವೇಳೆ ಕೀರ್ತಿ ಸಾವಲ್ಲಿ ನಿಮ್ ಕೈವಾಡ ಏನಾದ್ರು ಸುಪ್ರೀತಾ ಅಯ್ಯೋ ಹೇಳೋದಕ್ಕಾಗಲ್ಲ ಒಂದು ಸಲ ಕೈಗೆ ರಕ್ತ ಅಂಟಿಸ್ಕೊಂಡವರಿಗೆ ಆಗಾಗ ರಕ್ತ ನೋಡ್ಬೇಕು ಅಂತ ಮನಸ್ಸು ಹಂಬಲಿಸ್ತಿರುತ್ತಂತೆ ಸಲ ಕೈಗೆ ರಕ್ತ ಅಂಟಿಸ್ಕೊಂಡವರಿಗೆ ಆಗಾಗ ರಕ್ತ ನೋಡ್ಬೇಕು ಅಂತ ಮನಸ್ಸು ಹಂಬಲಿಸ್ತಿರುತ್ತಂತೆ ಸಾಯಿಸೋದೇ ನಿಮ್ಗೇನು ದೊಡ್ಡ ವಿಷಯ ಅಲ್ವಲ್ಲ ಕೆಲವ್ರನ್ನ ಮಾತಲ್ಲಿ ಕೆಲವ್ರನ್ನ ಸಂಚಲ್ಲಿ ಕೆಲವ್ರನ್ನ ಎಮೋಷನಲ್ಲಿ ಸಾಯಿಸ್ತಾನೆ ಇರ್ತೀರ ಈಗ ನೋಡಿ ನಮ್ಮಮ್ಮನ್ ಸಾಯಿಸಿದ್ರಲ್ಲ ಹಾಗೆ ಬಾಯ್ ಮುಚ್ಚು ಸುಪ್ರೀತಾ ಬಂದ ಹಾಗೆ ಮಾತಾಡಿ ನನಗೆ ಕೊಲೆಗಾತಿ ಪಟ್ಟ ಕಟ್ಟಬೇಡ ನಾನೇ ಕೊಲೆಗಾತಿ ಪಟ್ಟ ಕಟ್ಟದೆ ನೀವು ಕೊಲೆಗಾತಿ ಅಲ್ವೇ ಅಲ್ಲ ನೀವು ಅದಕ್ಕಿಂತ ಡೇಂಜರ್ ಅದ್ರಲ್ಲೂ ನಮ್ಮಮ್ಮನ ವಿಷಯದಲ್ಲಿ ಒಂಥರ ಚಾಕು ಚೂರಿ ಮುಟ್ಟದೇನೆ ಕೊಲೆ ಮಾಡಿದವ್ರು ನೀವು ಎಲ್ಲಿಗೂ ನಮ್ಮಮ್ಮ ಸತ್ತಿದಷ್ಟೇ ಗೊತ್ತು ಆದ್ರೆ ದಿನಾನು ಅವಳನ್ನ ನರಳಿಸಿ ನರಳಿಸಿ ನೀವು ಸಾಯಿಸಿದೀರಿ ಅಂತ ಯಾರಿಗೂ ಗೊತ್ತೇ ಆಗ್ಲಿಲ್ಲ ಬೇರೆಯವ್ರಿಗೆ ಬಿಡಿ ಅವ್ರ ಮಗನ್ ಕೂಡ ಅಮ್ಮ ಸತ್ಲು ಅಂತ ಒಂದು ಸಮಾಧಿ ಕಟ್ಬಿಟ ಆದ್ರೆ ಅಮ್ಮನ್ನ ನೀನ್ ಹೆಂಡ್ತಿನೇ ಸಾಯಿಸಿದ್ದು ಅಂತ ಹೇಳಿದ್ರೆ ಇವತ್ತಿಗೂ ಅವ್ನ್ ನಂಬಲ್ಲ ಜಸ್ಟ್ ಶರಪ್ ಸುಪ್ರೀತಾ ಏನೇನೋ ಮಾತಾಡಿ ನನ್ ತಲೆ ಕೆಡಸ್ಬಿಡ ತಲೆ ಕೆಡಿಸ್ಲಿ ಅತಿಗೆ ನೀವು ಮಾಡಿರೋ ಪಾಪಗಳೇ ನಿಮ್ ತಲೆ ಕೆಡ್ಸತ್ತೆ ನೀವು ಮುಚ್ಚಿಟ್ಟಿರೋ ಪಾಪಗಳು ನಿಮ್ಮನ್ನ ಕಾಡ್ಸಿ ನರಣಿಸಿ ನಮ್ಮಮ್ಮನ್ ತರೇ ಒಂಟಿಯಾಗಿ ಒಬ್ಬಂಟಿಯಾಗಿ ಸಾಯೋ ತರ ಮಾಡುತ್ತೆ ಐ ತಿಂಕ್ ಆ ಒದ್ದಾಟ ನರಳಾಟ ಎಲ್ಲ ಆಲ್ರೆಡಿ ಶುರುವಾಗಿದೆ ಅನ್ಸುತ್ತೆ ಅಂಡ್ ಯು ನೋ ವಾಟ್ ಅದ್ಗೆ ನನ್ಗನ್ಸತ್ತೆ ನೀವು ಒಂದಿನ ಇದೇ ತರ ಪೂರ್ತಿ ಹುಚ್ಚಿಯಾಗಿ ನಮ್ಮಮ್ಮನ್ ತರ ಸಾಯ್ತಿರಲ್ಲ ಆ ದಿನ ನಾನು ಇದೇ ತರ ಹಾಲ್ ತಗೊಂಬಂದು ಒಂದ್ ಐದು ಸ್ಪೂನ್ ಸಕ್ಕರೆ ಹಾಕೊಂಡು ನಿಮ್ ಫೋಟೋದ ಎದುರುಗಡೆ ಸಿಪ್ ಮಾಡ್ತಾ ಕುತ್ಕೋತೀನಿ ನೀವ್ ಹೀಗೆ ಆಡ್ತಿದ್ರೆ ಅದಿನಾನು ತುಂಬಾ ದೂರ ಇಲ್ಲ ಅನ್ಸುತ್ತೆ ಇವತ್ತು ಕದ್ದು ಊಟ ಮಾಡಿದ್ರಿ ಇದೇ ತರ ತಲೆ ಕೆಟ್ಟೋರ್ ತರ ಆಡ್ತಾ ಇದ್ರೆ ಸಿಟ್ ಮಾಡ್ಕೊಂಡ್ ಮಗನ್ನು ಕದ್ದು ನೋಡ್ಬೇಕಾಗತ್ತೆ ಯಾವಾಗ ಬರ್ತಾನೆ ಅಂತ ಕಾಯ್ತಾ ಇರ್ಬೇಕಾಗತ್ತೆ ನಮ್ಮಮ್ಮನ ತರಾನೆ ಕೊನೆ ಗಳಿಗೆಲ್ಲಿ ನನ್ನ ಮಗ ಬರ್ತಾನೆ ಅಂತ ಕಾಯ್ತಾ ಇದ್ಲಲ್ಲ ನೀವು ನಮ್ಮಣ್ಣನ ಎಳ್ಕೊಂಡು ಹೋಗುವಾಗ ಬಾಗಿಲು ಮರೇಲಿ ನಿಂತು ಒರೆಸ್ತಾ ನಮ್ಮಮ್ಮ ಕಾಯ್ತಾ ಇದ್ಲ ಅದೇ ತರಾನೆ

ಒಂದೊಂದ್ಸಲ ತಾವೇ ಆಗಿರೋ ಇವರು ಇನ್ನೊಂದ್ಸಲ ತಾವ್ ಕೇಳಿರೋ ತಾವ್ ನೋಡಿರೋ ತಾವ್ ಫಾಲೋ ಮಾಡೋ ಇನ್ನೊಬ್ಬ ವ್ಯಕ್ತಿಯಾಗಿ ಇವರನ್ನು ಗುರುತಿಸ್ಕೊಳ್ತಾರೆ ಹಲೋ ಸಾರಿ ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ಕೆ ನೀವು ಹೇಳಿದ್ಮೇಲೆ ಮೇಲೆ ಇಲ್ಲಿ ನಡೀತಿರೋ ಇನ್ಸಿಡೆಂಟ್ಗಳೆಲ್ಲ ಲಿಂಕ್ ಮಾಡಿ ನೋಡಿದಾಗ ನನಗೂ ನೀವು ಹೇಳಿ ನಿಜ ಅಂತ ಅನ್ಸಕ್ ಶುರು ಆಗಿದೆ ನೀವು ನಾಳೆ ಬರ್ತೀರಾ ಅಲ್ವಾ ಪ್ಲೀಸ್ ನೀವು ಬಂದರೆ ಎಲ್ಲ ಸರಿ ಹೋಗುತ್ತೆ ಅನಿಸ್ತಿದೆ ಥ್ಯಾಂಕ್ ಯು What ಸತ್ಯ ಹೇಳ್ದೆ ಮುಚ್ಚಿಟ್ರೆ ಎಷ್ಟು ಹೆದರ್ಬೇಕಾಗುತ್ತಲ್ವಾ ಆಂಟಿ ಪಾಪ ಕಾವೇರಿ ಆಂಟಿ ನೀವ್ ಹೀಗ್ ಹೆದರ್ಕೊಂಡಿರೋದನ್ನ ನನ್ ಕೈಯಲ್ಲಿ ನೋಡೋದಕ್ಕಾಗ್ತಿಲ್ಲ ಆಂಟಿ ನೀವ್ ಯಾವಾಗ್ಲೂ ಡೇರಿಂಗ್ ಆಗಿ ಡ್ಯಾಶಿಂಗ್ ಆಗಿ ತರ ಎಲ್ರನ್ನು ಹೆದ್ರಸ್ಕೊಂಡಿದ್ರೇನೆ ಚಂದ ಅಲ್ವಾ ಆಂಟಿ ಅದ್ಬಿಟ್ಟು ಹೀಗ್ ಹೆದ್ರಿ ಗಡ್ ಗಡ್ ಗಡ್ಗ ಅಂತ ನಡುಕ್ತಾದ್ರೆ ಏನ್ ಚೆನ್ನಾಗಿರುತ್ತೆ ಏನು ಚೆನ್ನಾಗಿರಲ್ಲ ಅದೇ ನೀವು ಹೆದ್ರಿ ನರಳಿ ನಡ್ಗಿ ಸತ್ತ್ಬೋದ್ರೆ ಹಾಗ್ ಮಜಾ ಬರುತ್ತೆ ಇದೆ ಹಿ ಇಲ್ಲಿಂದ ಹೋಗು ಇದೆ ಪ್ಲೀಸ್ ನೀನು ಇಲ್ಲಿಂದ ಹೋಗು ನನ್ನನ್ನು ಕೊಂದ್ರಲ ಆಂಟಿ ಬೆಟ್ಟದ ಮೇಲಿಂದ ನನ್ನ ತಳ್ಳದ್ರಲ್ಲ ಅಮ್ಮ ನಾನು ಕೈ ಚಾಚಿದೆ ಆಂಟಿ ಆಂಟಿ ನನ್ನ ಉಳಿಸಿ ಆಂಟಿ ಅಂತ ಕೈ ಚಾಚಿದೆ

ಅಮ್ಮ ನೀನು ಏನಾಗಿದೆ ನಿಂಗೆ ಅವಳು ಅಂದ್ರೆ ಯಾರು ಕೀರ್ತಿನೂ ಇಲ್ಲ ಯಾರು ಇಲ್ಲ ಇಲ್ಲಿ ಸುಮ್ನೆ ಏನೇನೋ ಇಮ್ಯಾಜಿನ್ ಮಾಡ್ಕೊಂಡು ಸೀನ್ ಕ್ರಿಯೇಟ್ ಮಾಡ್ತಿದ್ಯಾ ಅಷ್ಟೇ ನೀನು ಅತ್ಗೆ ಅಲ್ಲಿ ನೋಡಿದ್ರೆ ಕೀರ್ತಿ ಬಂದಿದ್ಲು ಅನ್ನ ತಿನ್ಸುದ್ಲು ಅಂತೆಲ್ಲ ಹೇಳಿದ್ರಿ ಈಗ ಇಲ್ಲಿ ಈ ತರ ಬೆಂಕಿ ಎಲ್ಲ ಹಚ್ಕೊಂಡು ಅವಾಂತರ ಮಾಡಿದಿರಾ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಏನು ಇಡೀ ಮನೆಯಲ್ಲಿ ಯಾರಿಗೂ ಇರೋ ಕೀರ್ತಿ ಯಾರಿಗೂ ಕಾಟ ಕೊಡ್ತೇ ಇರೋ ಕೀರ್ತಿ ನಿಮಿಗೆ ಮಾತ್ರ ಕಾಣಿಸ್ತಾಳೆ ನಿಮಗ್ ಮಾತ್ರ ಕಾಟ ಕೊಡ್ತಾಳೆ ಅದ್ ಹೇಗೆ ನೀವಿಷ್ಟೆಲ್ಲ ಮಾಡಿ ಲಕ್ಷ್ಮಿ ಮೇಲೆ ದೆವ್ವ ಇದೆ ಅಂತ ಗೂಬೆ ಕೂರಿಸ್ತೀರ ಹಾಗೆ ನೋಡೋದಕ್ ಹೋದ್ರೆ ನನ್ಗೆ ಯಾಕೋ ನಿಮ್ ಮೇಲೆ ದೆವ್ವ ಇದೆ ಅಂತ ಡೌಟ್ ಬರ್ತಿದೆ ಏನಮ್ಮ ಮಾತಾಡ್ತಿದ್ದೆ ನೀನು ಎಲ್ಲಿ ನನಗ್ ನಿಮ್ ಮಗ ಬೇಕು ಆಂಟಿ ಅವನ್ ನಿಮ್ಮಿಂದ ದೂರ ಹಾಗೇ ಆಗ್ತಾನೆ ನಾನ್ ದೂರ ಮಾಡಕ್ಕ ನನ್ ಮಗ ನನ್ ಮಗ ನನಗ್ ಬೇಕು ನನ್ನ ಮಗ ನನ್ನ ಮಗ ವೈಷ್ಣವ್ ಏನೋ ಆಗಿದೆ ಕಣೋ ಅದ್ಕೆ ನೀವೇನೋ ತಪ್ಪು ಮಾಡಿದೀರಾ ಅದಕ್ಕೆ ಹೀಗೆ ಕೀರ್ತಿನ ನೆನೆಸ್ಕೊಂಡು ಭಯ ಪಡ್ತಿದ್ದೀರಾ ನೀವು ನಾನ್ ಸತ್ಯಾನೇ ಹೇಳ್ದೆ ವೈಷ್ಣವ್ ಅಮ್ಮ ಆಯ್ತು ಅಪ್ಪ ನೀವ್ ಅಮ್ಮನ ಜೊತೆ ಅತ್ತೆ ಬನ್ನಿ ನೀವು ಬನ್ನಿ ನೀವು ಅಮ್ಮನ್ ಮೇಲೆ ಸಿಟ್ಟಿದೆ ಅಂತ ನಂಗೂ ಗೊತ್ತು ಹಾಗಂತ ಪರಿಸ್ಥಿತಿನ ಅರ್ಥ ಮಾಡ್ಕೊಳ ಹೀಗ ಬಾಯಿಕ್ ಬಂದಾಗ ಮಾತಾಡಕೆ ಹೇಗಾದ್ರೂ ಮನ್ಸ್ ಬರುತ್ತೆ ನಿಮ್ಗೆ ಅವ್ರ ಮೊದ್ಲೇ ಹೆದ್ರಿದ್ದಾರೆ ಅವ್ರಿಗಿನ್ನು ಬೇಜಾರ್ ಮಾಡಿಸ್ತಿರಲ್ಲ ನಾನ್ ಕೇಳೋ ಪ್ರಶ್ನೆಗೆ ಬೇಜಾರ್ ಮಾಡ್ಕೊಂಡ್ ಕೋಪ ಮಾಡ್ಕೊಂಡ್ರೆ ಉತ್ತರ ಹೇಳೋದ್ ಬಿಟ್ಟು ತಲೆ ಸುತ್ತಿದ್ರೆ ನಾನೇನ್ ಮಾಡೋದಕ್ಕಾಗತ್ತೆ ಹೇಳು ಅತ್ತೆ ಇದು ಮನೆ ಕೋರ್ಟ್ ಅಲ್ಲ ಅವ್ರು ಮಾಡೋ ಎಡ್ವರ್ಟ್ ಗಳ ಬಗ್ಗೆ ನನ್ಗೂ ಸಿಟ್ಟಿದೆ ಅರೆ ತೀರ ಇಂತ ಪರಿಸ್ಥಿತಿಯಲ್ಲಿ ಅವ್ರನ್ನ ನಿಲ್ಸಿ ಪ್ರಶ್ನೆ ಮಾಡೋದ್ ಸರಿನಾ ಅವ್ರು ಹೆದ್ರಿ ನಡಕ್ತಿದ್ದಾರೆ ಹೆದ್ರಿ ನಡಗೋ ಅಂತದ್ದು ನಿಮ್ಮಮ್ಮ ಏನ್ ಮಾಡಿದ್ದಾರೆ ವೈಷ್ಣು ಅಂದ್ರೆ ಏನಿಲ್ಲ ನಿನ್ ಕೇಳೋ ತಾಳ್ಮೆ ಇದೆ ಅಂದ್ರೆ ಹೇಳ್ತೀನಿ ಸರಿ ಅದ್ ಹೇಳಿ ನೋಡು ನೀನ್ ಎಲ್ಲಾನೂ ಹೃದಯದಿಂದ ಯೋಚನೆ ಮಾಡ್ತೀಯಾ ಸ್ವಲ್ಪ ಕಣ್ಣು ಇಟ್ಟು ಬುದ್ಧಿ ಉಪಯೋಗಿಸೋದ್ ಕಲಿ ಮಾತಿನ ಅರ್ಥ ಆಗದೆ ಆನೆ ಕುದ್ರೆ ವಿಷಯ ನಾನು ಹೇಳ್ತಿಲ್ಲ ಲಕ್ಷ್ಮಿ ಇತ್ತೀಚೆಗೆ ವಿಚಿತ್ರವಾಗಿ ಆಡ್ತಿದ್ಲು ಅವಳು ಕೀರ್ತಿ ಬಗ್ಗೆನೆ ಯೋಚನೆ ಮಾಡಿ ಮಾಡಿ ಕೀರ್ತಿ ತರಾನೇ ಆಡ್ತಿರೋದ್ ಹೌದಲ್ವಾ ಡಾಕ್ಟರ್ ಕೂಡ ಅದನ್ನೇ ಹೇಳಿದ್ರಲ್ವಾ ಹೌದು ಹಾಗಿದ್ರೆ ಅತ್ಗೆ ಏನಾಗಿದೆ ಅಂತ ಹೀಗಾಡ್ತಿದಾರೆ ಯಾಕೆ ಕೀರ್ತಿ ಬಂದು ಅವ್ರಿಗೆ ಕಾಟ ಕೊಡ್ತಿದ್ದಾಳೆ ಅಂತ ಒದ್ದಾಡ್ತಿದ್ದಾರೆ ಲಕ್ಷ್ಮಿ ಕೀರ್ತಿನ ಹಚ್ಕೊಂಡಿದ್ದಕ್ಕೆ ಹೀಗಾಗ್ತಿದೆ ಅಂದ್ರೆ ನಿಮ್ಮಅಮ್ಮ ಕೀರ್ತಿಗೇನೋ ಮಾಡಿರ್ಬೇಕಲ್ವಾ ಅದಕ್ಕೆ ಕುಂಬಳಕಾಯಿ ಕಳ್ಳನ್ ತರ ಹೆಗಲು ಮುಟ್ಕೊಂಡು ನೋಡ್ತಿದ್ದಾರೆ ಅಂತ ನಿನಗ ಅನ್ನಸ್ತಿಲ್ವಾ ಅವ್ರ ಮನ್ಸಲ್ಲಿ ನಾನ್ ಕೀರ್ತಿಗೇನೋ ಮೋಸ ಮಾಡ್ಬಿಟ್ಟಿದ್ದೀನಿ ಅವಳು ಅದಕ್ಕೆ ನನ್ ಮೇಲೆ ರಿವೆಂಟ್ ತೀರ್ಸ್ಕೊಳಕ್ ಬರ್ತಿದ್ದಾಳೆ ಅಂತ ಅನ್ಸ್ಬಿಟ್ಟಿದೆ ಅಂದ್ರೆ ನಿಮ್ ಪ್ರಕಾರ ಅಮ್ಮನ್ ಮನಸ್ಸಲ್ಲಿ ಕೀರ್ತಿ ಬಗ್ಗೆ ಭಯ ಇದೆ ಹೌದು ಅಂತ ಅಂತಾರನ್ಸುತ್ತೆ ಅವರು ಕೀರ್ತಿ ಬಗ್ಗೆ ಏನೋ ಮುಚ್ಚಿಡ್ತಿದ್ದಾರೆ ಅದೇ ಅವ್ರನ್ನ ಕಾಡ್ತಿದೆ ಅಂತ ಅಮ್ಮ ಹಾಗೆಲ್ಲ ವಿಷಯ ಮುಚ್ಚಿಡಲ್ಲ ಜಾತ್ಕದ್ ವಿಷಯನ ಕೀರ್ತಿ ಹತ್ರ ಹೇಳಿ ನಮ್ ಹತ್ರ ಮುಚ್ಚಿಟ್ಟಿರ್ಲಿಲ್ವಾ ನಾನ್ ನಿನ್ ಕಿವಿ ಚುಚ್ಚುತ್ತಿದ್ದೀನಿ ಅನ್ಕೋಬೇಡ ಆದ್ರೆ ಇಲ್ಲಿ ನಡೀತಿರೋದ್ ನೋಡಿದ್ರೆ ಅತ್ಗೆ ಕೀರ್ತಿ ಬಗ್ಗೆ ಏನೋ ಗೊತ್ತಿರೋದಂತೂ ನಿಜ ಕೀರ್ತಿನ ಕೊನೆ ಸಲ ಜೀವಂತವಾಗಿ ನೋಡಿದ್ದು ಅತ್ಗೆನೆ ಆಗ್ಲೂ ಏನ್ ನಡೀತು ಅಂತ ಯಾರಿಗೂ ಗೊತ್ತಿಲ್ಲ ಅತ್ಗೆ ಹೇಳಿದ್ದಷ್ಟೇ ನಮಗ್ ಗೊತ್ತು ಆಮೇಲೆ ಕೀರ್ತಿ ಹೆಣ ಸಿಕ್ತು ಅವತ್ತಿಂದ ಲಕ್ಷ್ಮಿ ಅತ್ಗೆ ಇಬ್ರು ವಿಚಿತ್ರವಾಗಿ ಆಡ್ತಿದ್ದಾರೆ ಲಕ್ಷ್ಮಿ ಹಾಗಾಡೋದ ಕಾರಣ ಏನು ಅಂತ ಡಾಕ್ಟರ್ ಹೇಳಿದ್ರು ಆದ್ರೆ ನಿಮ್ಮಅಮ್ಮ ಹೀಗಾಡೋದಕ್ಕೆ ಏನ್ ಕಾರಣ ಯಾಕೆ ಅಂದ್ರೆ ಕೀರ್ತಿ ಅಂದ್ರೆ ಅವ್ರಿಗೆ ಭಯ ಇಲ್ಲಾಂದ್ರೆ ಕೀರ್ತಿ ಅವ್ರನ್ನೇ ಕಾಡ್ತಾಳೆ ಅಂತ ಅನ್ಸುತ್ತೆ ಹೀಗೆಲ್ಲ ಹುಚ್ಚಾಟ ಆಡೋ ಅಷ್ಟು ಅವ್ರ ಕೀರ್ತಿ ಏನ್ ಮಾಡಿದ್ದಾರೆ ಅದೇನು ಅಂತ ತಿಳ್ಕೊಂಡ್ರೆ ಅಟ್ಲೀಸ್ಟ್ ಅತ್ಗೆನ ಈ ಹುಚ್ಚಾಟದಿಂದ ಬಚಾವ್ ಮಾಡ್ಬೋದಲ್ವಾ ಅಂದ್ರೆ ಇವತ್ತಿನ ತರ ಬೆಂಕಿ ಗಿಂಕಿ ಹಾಕೊಂಡು ಸುಟ್ಕೊಂಡ್ರೆ ಏನ್ ಗತಿ ಮುಳ್ಳನ್ನ ಮುಳ್ಳಿನಲ್ಲೇ ತೆಗಿಬೇಕು ಅತ್ಗೆ ಬಾಯಲ್ಲಿ ಸತ್ಯ ಹೊರಗ್ ತರ್ಸೋದಕ್ಕೆ ವೈಷ್ಣವ್ಗೆ ಈ ಅಸ್ತ್ರ ಪ್ರಯೋಗ ಮಾಡಿದ್ದೀನಿ ವರ್ಕ್ ಆದ್ರೂ ಆಗ್ಬೋದು ಸರಿಯತ್ತೆ ನೀವು ಹೇಳೋದು ಸರಿ ಇದ್ರ ಹಿಂದೆ ಏನಿದೆ ಅಂತ ನಾನು ತಿಳ್ಕೊಂಡೇ ತಿಳ್ಕೊತೀನಿ ನನ್ನ ಕಣ್ಣಿಂದ ಯಾವುದೇ ಸತ್ಯ ಕಳೆದು ಹೋಗೋಕೆ ನಾನು ಬಿಡಲ್ಲ ಅದಮ್ಮ ಆದರೂ ಸರಿ ಕೀರ್ತಿ ಆದರೂ ಸರಿ ಈ ಹೆಂಗಿಸ್ರು ಸೀರೆ ಹೆಂಗ್ ಉಡ್ತಾರೋ ಜಗತ್ತಲ್ಲಿ ಮೋಸ್ಟ್ ಕಾಂಪ್ಲಿಕೇಟೆಡ್ ಅಟೈರ್ ಅಂದ್ರೆ ಪಂಚನ ಇರ್ಬೇಕು ಬೇರೆ ಟೈಮಲ್ಲಿ ಅಂದ್ರೆ ಹೇಗೋ ಉಡ್ಕೊಂಡು ಹೋಗ್ಬೋದಾಗಿತ್ತು ಈ ಪೂಜೆಗೆ ಕರೆಕ್ಟ್ ಆಗಿ ಉಡ್ಬೇಕು ಕರೆಕ್ಟ್ ಆಗಿ ಕಚ್ಚೆ ಕಟ್ಬೇಕು ಅಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತಪ್ಪ ಬೇಡ ಉಡಲ್ಲ ಅಂದ್ರೆ ಅಜ್ಜಿ ಮಹಾಲಕ್ಷ್ಮಿ ನನ್ ಬಿಡಲ್ಲ ಹಾಗೆ ಉಟ್ಕೊಳ್ಳಲ್ಲ ಅಂದ್ರೆ ನಾಲ್ಕ್ ನಾಲ್ಕ ಕಡೆಯಿಂದ ಉದ್ರೋಗ್ತಿದ್ಯಲ್ಲಪ್ಪಾ ಇದು ಆಗೋ ಹೋಗೋ ಮಾತಲ್ಲ ನನ್ ಸೀದಾ ಹೋಗಿ ಹೇಳ್ಬಿಡ್ತೀನಿ ನನ್ ಕೈಲಿ ಉಡಕ್ ಆಗಲ್ಲ ಅಂತ